ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ಮಾತ್ರ ತುಂಬ ಅದ್ಭುತವಾದ, ತುಂಬ ಶಕ್ತಿಯುತವಾದ ಒಂದು ವಾರಾಹಿ ದೇವಿಯ ಬೀಜ ಮಂತ್ರನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಂತ್ರನ ನೀವು ರಾತ್ರಿ ಮಲಗುವ ಮುಂಚೆ ಅಷ್ಟರಲ್ಲೇ, ಅಂದರೆ ನೀವು ಯಾವ ಸಮಯದಲ್ಲಿ ನೋಡ್ತೀರೋ ಆ ಸಮಯದಲ್ಲೇ ಕೂಡ ಹೇಳ್ಕೊಳ್ಬಹುದು. ನಮಗೆ ತೊಂದರೆ ತುಂಬ, ಒಂದು ಪರಿಸ್ಥಿತಿ ಬಿಗಡಾಯಿಸಿದೆ, ಕಷ್ಟ ಜಾಸ್ತಿ ಇದೆ ಅನ್ನುವಾಗ ನೀವು ಸಮಯ ದಿನ ಗಳಿಗೆ ಇದು ಏನೋ ನೋಡೋದಕ್ಕೆ ಹೋಗಬೇಡಿ. ಈ ಮಂತ್ರಗಳನ್ನ ಹೇಳ್ಕೊಳ್ಳಿ ಸಾಕಷ್ಟು ಜನಕ್ಕೆ. ತುಂಬ ಜನ ಸ್ನೇಹಿತರೆ ನಮಗೆ ಸಾಲ ಕೊಟ್ಟಿದ್ವಿ, ನಂಬಿ ತುಂಬ ಅವ್ರನ್ನ ಒಡವೆಗಳು ಕೊಟ್ಟಿದ್ವಿ, ಈಗ ಫೋನೇ ತೆಗಿತಾ ಇರಲಿಲ್ಲ. ಅವರು ವಾರಾಹಿ ದೇವಿಯ ಈ ನಾಮಗಳನ್ನ ಹೇಳ್ಕೊಂಡ ಮೇಲೆ, ಅನುಷ್ಠಾನನ ನಾವು ಮಾಡಿದ ಮೇಲೆ ಅವರೇ ನಮ್ಮ ಮನೆ ಹತ್ರ ತಂದುಕೊಟ್ರು, ನಮಗೆ ಕೆಲಸ ಸಿಕ್ತು. ಈಗ ನಾವು ಸಾಲ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಸಾಲನ ತೀರಿಸ್ತಾ ಇದ್ದೀವಿ, ನೆಮ್ಮದಿ ಜೀವನ ನಡೆಸ್ತಾ ಇದ್ದೀವಿ ಅಂತ ಸಾಕಷ್ಟು ಜನ ಒಂದು ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ತುಂಬ ಸಂತೋಷ ಆಗುತ್ತೆ, ಯಾಕೆ ಅಂದರೆ ನಾವು ನಂಬಿಕೆ ಇಟ್ಟು ಮಾಡಿಕೊಂಡ್ರೆ ಇವತ್ತಲ್ಲ ನಾಳೆ ಒಂದು ಸ್ವಲ್ಪ ತಡವಾಗಬಹುದು. ನಾವು ತುಂಬ ಶ್ರದ್ಧೆಯಿಂದ, ಒಂದು ಭಕ್ತಿಯಿಂದ ತಾಯಿ ಮೇಲೆ ತುಂಬ ನಂಬಿಕೆ ಇಟ್ಟು ಮಾಡ್ತಾ ಇದ್ದೀವಿ, ಆದ್ರೂ ನಮಗೆ ನೋವು ಕಡಿಮೆ ಆಗಿಲ್ಲ, ನಮ್ಮ ಕಷ್ಟಗಳು ತೀರಿಲ್ಲ ಅಂತಂದ್ಬಿಟ್ಟು ಸಾಕಷ್ಟು ಜನ ಹೇಳ್ತಾ ಇದ್ದೀರಾ. ಅದೇ ಥರನೇ ನಮ್ಮ ಕರ್ಮಫಲ ಅನ್ನೋದು ಒಂದು ಇರುತ್ತೆ ಸ್ನೇಹಿತರೆ. ನಾವು ಏನು ಮಾಡಿರ್ತೀವಿ ಹಿಂದೆ ಗೊತ್ತಿರಲ್ಲ ನಮಗೆ, ಯಾರಿಗೋ ನಮಗೆ ಗೊತ್ತಿಲ್ಲದೆ ನಾವು ನೋವು ಕೊಟ್ಟಿರ್ತೀವಿ, ಇಲ್ಲಾಂದರೆ ನಾವೇನಾದರೂ ಕಷ್ಟ ಕೊಟ್ಟಿರ್ತೀವಿ ಗೊತ್ತಾಗಿರಲ್ಲ. ಆ ಥರದ್ದೆಲ್ಲನೂ ನಮಗೆ ನಮ್ಮ ಜೀವನದಲ್ಲಿ ನಮಗೆ ಕಷ್ಟ ಅಂತ ಬಂದಾಗ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ, ಆಗಲಿಲ್ಲ ಅಂದ್ರೂ ತಾಳ್ಮೆಯಿಂದ ಇದ್ದು ನಂಬಿಕೆ ಇಟ್ಟು ನೀವು ಮಾಡ್ಕೊಳ್ಳಿ. ನಾನು ಸ್ಕ್ರೀನ್ ಮೇಲೆ ನೋಡಿಸ್ತಾ ಇದ್ದೀನಿ ಈ ಒಂದು ಮಂತ್ರ. ಈ ಮಂತ್ರನ ನೀವು 11 ಬಾರಿ ಬರ್ಕೊಂಡು ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ವಾರಾಹಿ ದೇವಿಯ ಒಂದು ಬುಕ್ ಏನಾದರೂ ನೀವು ಇಟ್ಕೊಂಡಿದ್ರೆ, ಅಂದರೆ ದೇವಿಗೆ ಬುಕ್ಸು ಏನಾದರೂ ಬರ್ಕೊಳ್ಳೋದಕ್ಕೆ, ಅಂದರೆ ಬೀಜ ಮಂತ್ರಗಳನ್ನ ಬರ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ರೆ ಅದರಲ್ಲೇ ಬರ್ಕೊಳ್ಳಿ. ಸಾಕಷ್ಟು ಜನ ಈಗ ಏನೋ ಒಂದು ತೊಂದರೆಯಲ್ಲಿ ಇದ್ದೀರಾ, ಪ್ರಯಾಣ ಮಾಡುವಾಗ ಹಠಾತ್ತಾಗಿ ನಮಗೊಂದು ಕಷ್ಟ ಬಂತು, ಯಾರಿಗೋ ನಮ್ಮ ಒಂದು ಸ್ನೇಹಿತರೇ ಇರಬಹುದು, ಆಪ್ತರು, ನಮ್ಮ ಒಂದು ಸಂಬಂಧಿಕರು ಇದ್ದಕ್ಕಿದ್ದಂಗೆ ಅವ್ರಿಗೆ ಅನಾರೋಗ್ಯ ಬಂತು, ಈ ರೀತಿ ಸ್ನೇಹಿತರೆ ಗೊತ್ತಿರಲ್ಲ ಯಾವ ಕ್ಷಣಕ್ಕೆ ಏನಾಗುತ್ತೆ ಅಂತಂದ್ಬಿಟ್ಟು. ಈ ಎಂತಹದ್ದೇ ಕ್ಲಿಷ್ಟಕರವಾದ ಒಂದು ಸಂದರ್ಭ ಅಂತ ಬಂದರೆ ನಿಮಗೆ ಆ ಕ್ಷಣದಲ್ಲೇ ನೀವು ಈ ಮಂತ್ರನ ಹೇಳ್ಕೊಳ್ಳಿ. ಏನಾದರೂ ತುಂಬ ಈ ದಿನ ನಮಗೆ ಮನೆಯಲ್ಲೇ ಯಾರೋ ಕಿರಿಕಿರಿ ಕಷ್ಟ ಕೊಡ್ತಾ ಇದ್ದಾರೆ, ತುಂಬ ಜಗಳ ಮಾಡ್ತಾ ಇದ್ದಾರೆ, ತುಂಬ ನೋವಾಗ್ತಾ ಇದೆ, ನಾವು ಕೆಲಸದ ಜಾಗದಲ್ಲಿ ನಮಗೆ ನಮ್ಮ ಕೊಲೀಗ್ಸ್ ನಮಗೆ ನೋವು ಮಾಡ್ತಾ ಇದ್ದಾರೆ, ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ನೋವು ಕೊಡ್ತಾ ಇದ್ದಾರೆ, ಈ ರೀತಿ ನಾವು ಎಲ್ಲೇ ಇದ್ರೂ ಯಾರಿಂದ ಆದ್ರೂ ನಮಗೆ ಗೊತ್ತಿಲ್ಲದೆ ಒಂದು ಕಿರುಕುಳ ಇರಬಹುದು, ಒಂದು ನೋವು, ಏನೇ ಒಂದು ಅವರಿಂದ ನಾವು ಕಷ್ಟಪಡ್ತಾ ಇದ್ರೂ ಕೂಡ ಈ ಮಂತ್ರ ತುಂಬ ಅಂದರೆ ತುಂಬ ಶಕ್ತಿಯುತವಾದಂಥದ್ದು. ಇದನ್ನ ಹೇಳ್ಕೊಂಡ್ರೆ ನಮಗೆ ಆ ಕ್ಷಣಕ್ಕೆ ಒಂದು ಸಮಾಧಾನ ಸಿಗುತ್ತೆ, ಒಂದು ದಾರಿ ಕಾಣಿಸುತ್ತೆ ಸ್ನೇಹಿತರೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಈ ಮಂತ್ರನ ನೀವು ಬರ್ಕೊಂಡು ಹೇಳ್ಕೊಳ್ಳಿ. ಯಾಕೆ ಅಂದರೆ ನಮಗೆ ಸಾಕಷ್ಟು ಒಂದು ಈ ಕೆಲಸ ಆಗಬೇಕು, ಈ ದುಡ್ಡು ಬರಲೇಬೇಕು, ನಾವು ಅರ್ಜೆಂಟಾಗಿ ಈ ದುಡ್ಡನ್ನ ತಗೊಂಡೋಗಿ ಇನ್ನೊಂದು ಹತ್ರ ಕೊಡಬೇಕಾಗಿದೆ, ಇವಾಗ ಅವ್ರು ಕೊಟ್ಟರೇನೆ ನಮಗಾಗೋದು, ಈ ರೀತಿ ಸ್ನೇಹಿತರೆ ಕ್ಷಣ ಮಾತ್ರದಲ್ಲೇ ನಮಗೆ ಅದು ಬೇಕಾಗಿರುವಂಥ ವಸ್ತು ಬೇಕೇ ಬೇಕು ಅಂತ ನಾವು ಯಾವ ಥರ ಅರ್ಜೆಂಟ್ ಮಾಡ್ಕೊಳ್ತೀವಿ, ಹಾಗೆ ಯಾರೂ ಸಹಾಯ ಮಾಡಿರಲ್ಲ ನಮಗೆ. ಆಗ ನೀವು ಈ ಮಂತ್ರನ ತಪ್ಪದೇ ಹೇಳ್ಕೊಳ್ಳಿ, ಆಗ ನಿಮಗೊಂದು ದಾರಿ ಕಾಣಿಸುತ್ತೆ, ಯಾವ ಥರ ನಿಮ್ಮ ಕಷ್ಟದ ಪರಿಸ್ಥಿತಿಯಿಂದ ನೀವು ಹೊರಗೆ ಬರೋದಕ್ಕೆ ಅಂತಂದ್ಬಿಟ್ಟು ಆ ತಾಯಿ ಕಡೆಯಿಂದ ನಮಗೆ ದಾರಿ ಅಂತೂ ಪಕ್ಕಾ ಕಾಣಿಸುತ್ತೆ ಸ್ನೇಹಿತರೆ. ಅಷ್ಟು ಶಕ್ತಿಯುತವಾದ ಈ ಮಂತ್ರ. ಇದನ್ನು ನೀವೇನಾದರೂ ಬರ್ಕೊಂಡು ಹೇಳ್ಕೊಳ್ತೀವಿ ಅಂತಂದ್ರೂ ತುಂಬ ಅಂದರೆ ತುಂಬ ಸಂತೋಷ. ಏನಾದರೂ ನಿಮ್ಮ ಮನೆಯಲ್ಲೇ ನೀವು ಇದ್ದು ಈ ಮಂತ್ರನ ಹೇಳ್ತೀವಿ ಅಂದರೆ ಒಂದೇ ಒಂದು ತುಂಡು ಬೆಲ್ಲನ ಕೈಯಲ್ಲಿ ಇಟ್ಕೊಂಡು ಸ್ನೇಹಿತರೆ ಈ ಮಂತ್ರನ ನೀವು ಹೇಳ್ಕೊಳ್ಳಿ. ಮನೆಯಲ್ಲಿ ಇದ್ದೀವಿ ನಾವು, ಆರಾಮಾಗಿ ಸಂಧ್ಯಾಕಾಲದಲ್ಲಿ ನಾವು ಸ್ನಾನ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ ಅನ್ನೋರಾದರೆ ಇನ್ನೂ ತುಂಬ ವಿಶೇಷ. ದೇವರ ಮನೆಯಲ್ಲಿ ನೀವು ಯಾವಾಗಲೂ ಪೂಜೆ ಮಾಡೋ ಥರ ಮಾಡಾದಮೇಲೆ ಒಂದೇ ಒಂದು ನಿಮಿಷ ಕೂತ್ಕೊಂಡು ಕೈಯಲ್ಲಿ ಬೆಲ್ಲದ ತುಂಡನ್ನು ಇಟ್ಕೊಂಡು ನಿಮ್ಮ ಒಂದು ನಿಂತೋಗಿರುವ ಕಾರ್ಯ ಇರಬಹುದು, ಕೆಲಸ ಏನೇ ಇರಬಹುದು, ಅದನ್ನು ಅಂದುಕೊಂಡು ನಿಮಗೆ ಮುಖ್ಯವಾದಂತಹ ಕೆಲಸ ಅದನ್ನು ಒಂದನ್ನು ಮಾತ್ರ ಕೇಳ್ಕೊಳ್ಳಿ.
ಕೇಳಿಕೊಂಡು ಈ ಬೆಲ್ಲದ ತುಂಡನ್ನು ಕೈಯಲ್ಲಿಟ್ಕೊಂಡು ಈ ಮಂತ್ರನ ಹೇಳ್ಕೊಳ್ಳಿ. ಹೇಳ್ಕೊಳ್ತಾ ನೀವು 11 ಬಾರಿ ಆದಮೇಲೆ ಆ ಬೆಲ್ಲನ ನೀವು ತಿಂದು ಮತ್ತೆ ಎದ್ದು ನಿಮ್ಮ ಕೆಲಸಗಳು ನೀವು ಮಾಡ್ಕೊಳ್ಳಿ. ಆಗ ಬದಲಾವಣೆ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ. ಇಷ್ಟೊಂದು ಸುಲಭವಾದ ಒಂದು ಮಂತ್ರ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು.